पॉजिटिव इन पॉजिटिव आउट नेगेटिव इन नेगेटिव आउट ಏನ್ ಒಳಗಡೆ ಹೋಗುತ್ತೋ ಅದೇ ಹೊರಗಡೆ ಬರುತ್ತೆ ಕಸ ಒಳಗಡೆ ಹೋದ್ರೆ ಕಸನೇ ಹೊರಗಡೆ ಬರೋದು ಜೋ ಅಂದರ್ ಜಾತಾ ಹೈ ವಹಿ ತೋ ಬಾಹರ್ ಆಯೇಗಾ ಇದ್ಯಾವುದೋ ಮ್ಯಾಥಮೆಟಿಕಲ್ ಇಲ್ಲ ಫಿಲಾಸಫಿ ರೂಲ್ ಅಲ್ಲ ನಿಮ್ಮ ಸಬ್ ಕಾನ್ಶಿಯಸ್ ಮೆದುಳಿನ ನಿಯಮ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಬಗ್ಗೆ ನೀವು ಸಾಕಷ್ಟು ಬಾರಿ ಕೇಳಿರಬಹುದು ನಿಮ್ಮ ಜೀವನದ ಪ್ರತಿ ಆಕ್ಷನ್ ಮತ್ತೆ ಡಿಸಿಷನ್ ಮೇಲೆ ಇದರ ಇನ್ಫ್ಲುಯೆನ್ಸ್ ಇರುತ್ತೆ ಇದೊಂದು ನಮ್ಮ ಮೆದುಳಿನ ಅಂತ ಭಾಗವಾಗಿದೆ ಇದಕ್ಕೆ ತಿಳುವಳಿಕೆ ಅನ್ನೋದೇ ಇರೋದಿಲ್ಲ ನೀವು ಹಾಕೋ ಯೋಚನೆ ಒಳ್ಳೆದು ಕೆಟ್ಟದು ಗೊತ್ತಾಗೋದೇ ಇಲ್ಲ ಇದು ನಿಮ್ಮ ಯಾವುದಾದರೂ ಯೋಚನೆ ಇರಲಿ ಅದರ ಮೇಲೆ ಪವರ್ಫುಲ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಸಬ್ಕಾನ್ಶಿಯಸ್ ಮೈಂಡ್ ಅನ್ನು ನಮ್ಮ ಬೆನಿಫಿಟ್ಸ್ ಗಾಗಿ ನಾವು ಹೇಗೆ ಬಳಸಬೇಕು ಅದರಿಂದ ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕೋ ಅದನ್ನ ಆಕರ್ಷಣೆ ಮಾಡ್ತೀವಿ ಪಡ್ಕೋತೀವಿ ನಮ್ಮ ಕನಸಿನ ಜೀವನವನ್ನ ಬದುಕೋದಕ್ಕೆ ಶುರು ಮಾಡ್ತೀವಿ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಗೆ ಶಾರ್ಟ್ ಟರ್ಮ್ ಆಗಿ ಟ್ರೈನ್ ಮಾಡೋ ಬದಲು ಲಾಂಗ್ ಟರ್ಮ್ ಸಕ್ಸೆಸ್ ಗಾಗಿ ಟ್ರೈನ್ ಮಾಡಬೇಕು ಅದು ಹೇಗೆ ಅದಕ್ಕಾಗಿ ನಾನು ಇಲ್ಲಿ ಕೆಲವು ಮೈಂಡ್ ಹ್ಯಾಕಿಂಗ್ ಟೆಕ್ನಿಕ್ ಅನ್ನು ತಗೊಂಡು ಬಂದಿದ್ದೀನಿ ನಂಬರ್ 1 ನಿಮ್ಮ ಒಳಮನಸನ್ನ ಬದಲಿಸೋ ಮೋಟಿವೇಶನ್ ಮೊದಲಿಗೆ ಬದಲಾಗಬೇಕಾಗಿರೋದು ನೀವಿಲ್ಲಿ ನನ್ನನ್ನ ನಾ ಬದಲಿಸ್ತೀನಿ ಅನ್ನೋ ಮೋಟಿವೇಶನ್ ಇರಬೇಕು ನಿಮ್ಮ ಹತ್ರ ಆ ಮೋಟಿವೇಶನ್ ರ್ಯಾಂಡಮ್ ಆಗಿಯೋ ಇಲ್ಲ ಇಂಟರ್ನೆಟ್ ನೋಡೋದ್ರಿಂದ ಬಂದಿರಬಾರ್ದು ಆ ತರ ಬಂದಿದ್ರು ಅದು ಅಷ್ಟು ಬೇಗನೆ ಹೊರಟೋಗ್ಬಿಡುತ್ತೆ ನಿಜವಾದ ಮೋಟಿವೇಶನ್ ಬರೋದು ಒಂದು ಕಾರಣದಿಂದ ಒಂದು ಪರ್ಪಸ್ ದಿಂದ ಒಂದು ಗುರಿಯಿಂದ ಅದಕ್ಕಾಗಿ ನಿಮ್ಮ ವಾಯ್ ಹುಡುಕಿ ನೀವು ಯಾಕೆ ಬದಲಾಗಬೇಕಂತಿದ್ದೀರಾ ಅವಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮಗೆ ಪರ್ಮನೆಂಟ್ ಮೋಟಿವೇಶನ್ ಕೊಡೋದಕ್ಕೆ ಶುರು ಮಾಡುತ್ತೆ ನಂಬರ್ 2 ನಿಮ್ಮ ಸಕ್ಸೆಸ್ ಅನ್ನು ಒಂದು ಫ್ಯಾಕ್ಟ್ ತರ ಪ್ರೆಸೆಂಟ್ ಮಾಡಿ ಐಡಿಯಾ ತರ ಅಲ್ಲ ನಿಮ್ಮದು ಯಾವುದಾದ್ರೂ ಒಂದು ಡಿಸೈರ್ ಇರಲಿ ಸಕ್ಸೆಸ್ ಬೇಕಾಗಿರಲಿ ಅದನ್ನ ಒಂದು ಫ್ಯಾಕ್ಟ್ ತರ ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿ ಇದರಿಂದ ನಿಮ್ಮ ನಾರ್ಮಲ್ ಮೈಂಡ್ ಸೆಟ್ ಅನ್ನು ಶಿಫ್ಟ್ ಮಾಡಿ ಒಬ್ಬ ವಿನ್ನರ್ ಮೈಂಡ್ ಸೆಟ್ ತರ ಮಾಡಬಹುದು ನೀವು ಯಾವತ್ತೂ ಆ ತರ ಯೋಚನೆ ಮಾಡಬೇಕು ನೀವು ಆಲ್ರೆಡಿ ನಿಮ್ಮ ಕನಸಿನ ಜೀವನವನ್ನ ಜೀವಿಸ್ತಿದ್ದೀರಾ ಎಷ್ಟು ಈ ತರ ಪಾಸಿಟಿವ್ ಅಫರ್ಮೇಷನ್ ಅನ್ನು ನೀವು ನಿಮ್ಮ ಲೈಫ್ ಅಲ್ಲಿ ಯೂಸ್ ಮಾಡ್ತಿರೋ ಅದನ್ನ ನೀವು ಆ ತರ ಫೀಲ್ ಮಾಡೋದಕ್ಕೆ ಶುರು ಮಾಡ್ತಿರೋ ನಾ ನಿಜವಾಗ್ಲೂ ಆ ತರ ಇದ್ದೀನಿ ಅವಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ಅದೇ ತರ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ನೀವು ಎಲ್ಲಿ ಹೋಗಬೇಕೋ ಅಲ್ಲಿಗೆ ನಿಮ್ಮನ್ನ ತಗೊಂಡು ಹೋಗುತ್ತೆ ಅದೇ ಡೈರೆಕ್ಷನ್ ಅಲ್ಲಿ ನೀವು ಕೂಡ ಹಾರ್ಡ್ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀರಾ ನಂಬರ್ 3 ವಿಜುವಲೈಸೇಷನ್ ಪವರ್ ನಿಮ್ಮ ಜೀವನದ ಡ್ರೀಮ್ಸ್ ಮತ್ತೆ ಡಿಸೈರ್ಸ್ ಅನ್ನ ಕ್ಲಿಯರ್ ಆಗಿ ತಿಳಿಯೋದು ಗೊತ್ತು ಮಾಡ್ಕೊಳ್ಳೋದು ಬಹಳಷ್ಟು ಅಮೂಲ್ಯವಾಗಿರುತ್ತೆ ಎಷ್ಟು ಕ್ಲಿಯರ್ ಇಮೇಜ್ ನಿಮ್ಮ ಮೈಂಡ್ ಅಲ್ಲಿ ನೀವು ಮಾಡ್ತಿರೋ ನಿಮಗೇನು ಬೇಕು ಯಾವ ತರ ಲೈಫ್ ಸ್ಟೈಲ್ ನಿಮಗೆ ಬೇಕು ನೀವು ಅದೇ ತರ ಜಗತ್ತನ್ನ ನೋಡೋದಕ್ಕೆ ಶುರು ಮಾಡ್ತೀರಾ ಆಕ್ಟ್ ಮಾಡೋದಕ್ಕೆ ಶುರು ಮಾಡ್ತೀರಾ ನಿಮ್ಮ ಲೈಫ್ ಅಲ್ಲಿ ಇರೋ ಎಲ್ಲಾ ಡೌಟ್ಸ್ ಅನ್ನ ನೆಗೆಟಿವ್ ಥಾಟ್ಸ್ ಅನ್ನ ಸೈಡ್ಗೆ ಸರಿಸಿ ಕ್ಲಿಯರ್ ಫೋಕಸ್ ಮಾಡೋದನ್ನ ಕಲಿಬೇಕು ಜಗತ್ತಲ್ಲಿರೋ ಪ್ರತಿ ಆಕ್ಟರ್ಸ್ ಬಿಸ್ನೆಸ್ ಮ್ಯಾನ್ಸ್ ತಮ್ಮ ಸಕ್ಸಸ್ ಕ್ರೆಡಿಟ್ ಅನ್ನ ಈ ವಿಜುವಲೈಸೇಷನ್ ಗೆ ಕ್ರೆಡಿಟ್ ಕೊಡ್ತಾರೆ ನೀವು ಕೂಡ ನಿಮ್ಮ ದೊಡ್ಡದಾಗಿರೋ ಗೋಲ್ ಅನ್ನ ಈ ತರ ನೋಡಿ ನೀವು ಆಲ್ರೆಡಿ ಅದನ್ನ ಮುಟ್ಟಿದ್ದೀರಾ ಸಾಕಷ್ಟು ಜನ ಕೆಲವು ಸಮಯದವರೆಗೂ ಸಕ್ಸಸ್ ಆಗಿದ್ದೀವಿ ಅನ್ನೋ ತರ ಯೋಚನೆ ಮಾಡ್ತಾರೆ ಆದ್ರೆ ಕೆಲವು ದಿನ ಆದ್ಮೇಲೆ ಮತ್ತೆ ನಾರ್ಮಲ್ ಲೈಫ್ ಗೆ ಬಂದ್ ಬಿಡ್ತಾರೆ ಅದಕ್ಕಾಗಿ ನಿಮ್ಮ ವಿಜುವಲೈಸೇಷನ್ ಅನ್ನ ಒಂದು ಮಂತ್ರ ತರ ಬರೀರಿ ಅಂದ್ರೆ ನಂಬರ್ 4 ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಬೂಸ್ಟ್ ಮಾಡಬಹುದು ಈ ಮಂತ್ರದಿಂದ ಒಂದು ಪೇಜ್ ಮತ್ತೆ ಪೆನ್ ಅನ್ನ ತೆಗೆದುಕೊಂಡು ಬರೆಯೋದಕ್ಕೆ ಶುರು ಮಾಡಿ ಐ ಆಮ್ ದ ಬೆಸ್ಟ್ ಐ ಆಮ್ ಸಕ್ಸಸ್ಫುಲ್ ಐ ಮೇಕ್ ದಿಸ್ ಅಮೌಂಟ್ ಆಫ್ ಮನಿ ತುಂಬಾನೇ ಪವರ್ಫುಲ್ ಆಗಿರೋ ಟೆಕ್ನಿಕ್ ಇದು ನಂಬಿಕೆಯಿಂದ ಬರೆಯೋದಕ್ಕೆ ಶುರು ಮಾಡಿ ಈ ತರ ನಂಬರ್ 5 ಮೆಡಿಟೇಷನ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಂದು ಬಲ್ಬ್ ತರ ಇದ್ರೆ ಅದಕ್ಕೆ ಸಪ್ಲೈ ಆಗೋ ಕರೆಂಟ್ ತರ ಈ ನಿಮ್ಮ ಮೆಡಿಟೇಷನ್ ನಾವು ಪೂರ್ತಿ ದಿನ ಬೇರೆ ಬೇರೆ ಜನರ ಜೊತೆ ಮಾತಾಡ್ತೀವಿ ಬೇರೆ ಬೇರೆ ಐಡಿಯಾನ ಯೋಚನೆ ಮಾಡ್ತೀವಿ ಪ್ರತಿ ಇನ್ಫಾರ್ಮೇಶನ್ ಅನ್ನ ನಮ್ಮ ಮೈಂಡ್ ಅಲ್ಲಿ ಹಾಕ್ತಾ ಇರ್ತೀವಿ ಎಲ್ಲವೂ ನಮ್ಮ ಮೈಂಡ್ ಅಲ್ಲೇ ಉಳಿದು ಬಿಡುತ್ತೆ ಆದ್ರೆ ಈ ಮೆಡಿಟೇಷನ್ ಮಾತ್ರ ಡಿಟಾಕ್ಸ್ ತರ ಕೆಲಸ ಮಾಡ್ತಾ ಇರುತ್ತೆ ಇದರಿಂದ ನಿಮಗೆ ಯಾವ್ದು ಬೇಕೋ ಅದನ್ನ ಅಷ್ಟೇ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹಾಕಬಹುದು ಈ 5 ಹ್ಯಾಕಿಂಗ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಅನಂತವಾದ ಶಕ್ತಿಯ ನಿರಂತರವಾದ ಶಕ್ತಿಯನ್ನ ಬಳಸಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಬದುಕೋದನ್ನ ನೀವು ಕಲಿಬಹುದು ಬದುಕಬಹುದು ಥ್ಯಾಂಕ್ ಯು ಸೋ ಮಚ್ ಡಿಯರ್ ಫ್ರೆಂಡ್ಸ್ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ನು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅದರಿಂದ ನನ್ನ ಮುಂದಿನ ವಿಡಿಯೋ ನೀವೇ ಮೊದಲು ನೋಡಬಹುದು ದಿಸ್ ಇಸ್ ಶೋ ಫ್ರಮ್ ಕ್ಲಾರಿಟಿ ಇಸ್ ಪವರ್ ಫೈನಲಿ ಥ್ಯಾಂಕ್ ಯು